ನೋಡಿ, ಪಕ್ಷ ವಿಶಾಲವಾಗಿದೆ, ಅವಕಾಶಗಳು ವಿಶಾಲವಾಗಿರುತ್ತೆ. ಯಾರಿಗೂ ಭಾರತೀಯ ಜನತಾ ಪಾರ್ಟಿ ನಮ್ಮದವ್ರಿಗೆ ಯಾರಿಗೂ ಮೋಸ ಆಗಲ್ಲ. 108 ಅವಕಾಶ ಇರುತ್ತೆ. ಅವರು ಒಳ್ಳೆ ನಾಯಕರಿದ್ದಾರೆ, ಅವರು ನಮ್ಮ ಭಾರತೀಯ ಜನತಾ ಪಾರ್ಟಿ ಮೇಲೆ ವಿಶ್ವಾಸ ಇದೆ, ಅವ್ರನ್ನೂ ಜೊತೆ ಕರ್ಕೊಂಡು ಹೋಗುವಂಥದ್ದೇ ಮಾಡ್ತೀವಿ, ಅವ್ರನ್ನ ಯಾವತ್ತೂ ಕೈ ಬಿಡಲ್ಲ. ಹಾಗಾಗಿ ಯಾರೇ ನಮ್ಮ ಪಕ್ಷವನ್ನು ಸೇರ್ಪಡೆಯಾಗಿ ನಮ್ಮ ಜೊತೆ ಇರುವಂಥವ್ರು ಯಾರೇ ಸೇರ್ಪಡೆಯಾಗಿ ಜೊತೆ ಇರ್ತಾರೋ, ನಾನು ಹೇಳಕ್ಕೆ ನಾನು ಅಷ್ಟು ದೊಡ್ಡವನಲ್ಲ, ಯಾವತ್ತು ಯಾರಿದ್ದರೂ ಪಕ್ಷದಲ್ಲಿ ಜೊತೆ ಇರಲಿ ಇರೋರಿಗೆ ಯಾವತ್ತು ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಒಳ್ಳೇದಾಗ್ತದೆ, ಹೀಗೆ ಆಗುತ್ತೆ, ಹಾಗೆ ಆಗುತ್ತೆ, ಇದನ್ನೇ ಮಾಡಬೇಕು, ಅದು ಮೈತ್ರಿ ಅಭ್ಯರ್ಥಿ ಯಾರಾಗುತ್ತಾರೆ ಅಂತ ಜೆ ಡಿ ಎಸ್ ಪಕ್ಷದವ್ರು ನಿಶ್ಚಯ ಮಾಡ್ತಾರೆ. ಅದನ್ನು ನಿಶ್ಚಯ ಮಾಡಲಿಕ್ಕೆ ನಾನಲ್ಲ, ನಮ್ಮ ಕೆಲಸ ಏನಿದ್ರು 28 ಕ್ಷೇತ್ರದಲ್ಲೂ ಯಾರಾದರೂ ಒಪ್ಕೊಳ್ತೀವಿ. ಸನ್ಮಾನ್ಯ ಕುಮಾರಸ್ವಾಮಿ ಅವರು ಯಾರನ್ನ ಅವ್ರಿಗೆ ಪಕ್ಷಕ್ಕೆ ನಾ ಟಿಕೆಟ್ ಕೊಟ್ಟರೆ ಆ ಕ್ಷೇತ್ರ ಅವ್ರು ಕೊಟ್ಟರೆ ಅವ್ರು ಯಾರನ್ನು ನಿಶ್ಚಯ ಮಾಡ್ತಾರೋ ಆ ಪಕ್ಷದವ್ರು ಅವ್ರನ್ನ ಯಾರು ನಿಶ್ಚಯ ಮಾಡ್ಕೋತಾರೋ ಅದನ್ನು ಬೆಂಬಲ ಕೊಡ್ತೀವಿ. ನಮ್ಮ ಪಕ್ಷಕ್ಕಾದಾಗ ನಾವು ನಮ್ಮ ಪಕ್ಷದಲ್ಲಿ ನಮ್ಮ ಪಕ್ಷದವ್ರು ವರಿಷ್ಠರು ನಿಶ್ಚಯ ಮಾಡ್ತಾರೆ ಯಾರನ್ನು ಅಭ್ಯರ್ಥಿ ಆಗಬೇಕು ಅಂತ. ನೋಡಿ, ಪಕ್ಷ ವಿಶಾಲವಾಗಿದೆ, ಅವಕಾಶಗಳು ವಿಶಾಲವಾಗಿರುತ್ತೆ. ಯಾರಿಗೂ ಭಾರತೀಯ ಜನತಾ ಪಾರ್ಟಿ ನಮ್ಮದವ್ರಿಗೆ ಯಾರಿಗೂ ಮೋಸ ಆಗಲ್ಲ. 108 ಅವಕಾಶ ಇರುತ್ತೆ. ಅವರು ಒಳ್ಳೆ ನಾಯಕರಿದ್ದಾರೆ, ಅವರು ನಮ್ಮ ಭಾರತೀಯ ಜನತಾ ಪಾರ್ಟಿ ಮೇಲೆ ವಿಶ್ವಾಸ ಇದೆ, ಅವ್ರನ್ನೂ ಜೊತೆ ಕರ್ಕೊಂಡು ಹೋಗುವಂಥದ್ದೇ ಮಾಡ್ತೀವಿ, ಅವ್ರನ್ನ ಯಾವತ್ತೂ ಕೈ ಬಿಡಲ್ಲ. ಹಾಗಾಗಿ ಯಾರೇ ನಮ್ಮ ಪಕ್ಷವನ್ನು ಸೇರ್ಪಡೆಯಾಗಿ ನಮ್ಮ ಜೊತೆ ಇರುವಂಥವ್ರು ಯಾರೇ ಸೇರ್ಪಡೆಯಾಗಿ ಜೊತೆ ಇರ್ತಾರೋ, ನಾನು ಹೇಳಕ್ಕೆ ನಾನು ಅಷ್ಟು ದೊಡ್ಡವನಲ್ಲ, ಯಾವತ್ತು ಯಾರಿದ್ದರೂ ಪಕ್ಷದಲ್ಲಿ ಜೊತೆ ಇರಲಿ ಇರೋರಿಗೆ ಯಾವತ್ತು ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಒಳ್ಳೇದಾಗ್ತದೆ, ಹೀಗೆ ಆಗುತ್ತೆ, ಹಾಗೆ ಆಗುತ್ತೆ, ಇದನ್ನೇ ಮಾಡಬೇಕು, ಅದು ಮೈತ್ರಿ ಅಭ್ಯರ್ಥಿ ಯಾರಾಗುತ್ತಾರೆ ಅಂತ ಜೆ ಡಿ ಎಸ್ ಪಕ್ಷದವ್ರು ನಿಶ್ಚಯ ಮಾಡ್ತಾರೆ. ಅದನ್ನು ನಿಶ್ಚಯ ಮಾಡಲಿಕ್ಕೆ ನಾನಲ್ಲ, ನಮ್ಮ ಕೆಲಸ ಏನಿದ್ರು 28 ಕ್ಷೇತ್ರದಲ್ಲೂ ಯಾರಾದರೂ ಒಪ್ಕೊಳ್ತೀವಿ. ಸನ್ಮಾನ್ಯ ಕುಮಾರಸ್ವಾಮಿ ಅವರು ಯಾರನ್ನ ಅವ್ರಿಗೆ ಪಕ್ಷಕ್ಕೆ ನಾ ಟಿಕೆಟ್ ಕೊಟ್ಟರೆ ಆ ಕ್ಷೇತ್ರ ಅವ್ರು ಕೊಟ್ಟರೆ ಅವ್ರು ಯಾರನ್ನು ನಿಶ್ಚಯ ಮಾಡ್ತಾರೋ ಆ ಪಕ್ಷದವ್ರು ಅವ್ರನ್ನ ಯಾರು ನಿಶ್ಚಯ ಮಾಡ್ಕೋತಾರೋ ಅದನ್ನು ಬೆಂಬಲ ಕೊಡ್ತೀವಿ. ನಮ್ಮ ಪಕ್ಷಕ್ಕಾದಾಗ ನಾವು ನಮ್ಮ ಪಕ್ಷದಲ್ಲಿ ನಮ್ಮ ಪಕ್ಷದವ್ರು ವರಿಷ್ಠರು ನಿಶ್ಚಯ ಮಾಡ್ತಾರೆ ಯಾರನ್ನು ಅಭ್ಯರ್ಥಿ ಆಗಬೇಕು ಅಂತ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ.